ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಆಗಸ್ಟ್ 27 ರವರೆಗೂ ಕೊಡಗಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಲ್ಕು ದಿನಗಳ ಕಾಲ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಮಡಿಕೇರಿ ಸೇರಿ ಎಲ್ಲಾ ಕಡೆ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಕೊಡಗು ಮಡಿಕೇರಿ ಭಾಗಕ್ಕೆ ಆಗಮಿಸಿದ್ದಾರೆ. ಯಾವುದೇ ರೀತಿ ಪ್ರತಿಭಟನೆ ರ್ಯಾಲಿ ಮೆರವಣಿಗೆಗೆ ಅವಕಾಶ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಆಗಸ್ಟ್ 27ರವರೆಗೂ ಕೂಡ ಕೊಡಗಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಾಲ್ಕು ದಿನಗಳ ಕಾಲ ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಯಲ್ಲಿರಲಿದ್ದು ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ಮಡಿಕೇರಿ ಸೇರಿದಂತೆ ಎಲ್ಲಾ ಕಡೆ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಕೊಡಗು ಮಡಿಕೇರಿ ಭಾಗಕ್ಕೆ ಆಗಮಿಸಿದ್ದಾರೆ. ಪ್ರತಿಭಟನೆ ರ್ಯಾಲಿ ಮೆರವಣಿಗೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸಭೆ ಬೃಹತ್ ಸಮಾರಂಭಗಳಿಗೂ ಅವಕಾಶ ಇಲ್ಲ. ನಿಗದಿತ ಮದುವೆ ನಾಮಕರಣ ಗೃಹ ಪ್ರವೇಶ ಇತ್ಯಾದಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಮಡಿಕೇರಿ ಚಲೋ ಹೋರಾಟ ಕೈಬಿಟ್ಟರೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಎಲ್ಲೆಡೆ ಕೆಎಸ್ಆರ್ಪಿ ಡಿಎಆರ್ ಸೇರಿದಂತೆ ಹಲವು ತುಕಡಿಗಳ ನಿಯೋಜನೆಯಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ನೀವು ನೋಡಬಹುದು ದೃಶ್ಯಗಳನ್ನ. ಒಂದು ಭಾಗದಲ್ಲಿ ಅವತ್ತು ಆದಂತಹ ಘಟನೆ, ಸಿದ್ದರಾಮಯ್ಯ ಅವರು ಕೊಡಗಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮೊಟ್ಟೆ ಎಸೆತದ ದಾಳಿ. ಇನ್ನೊಂದು ಭಾಗದಲ್ಲಿ ನೀವು ಇವತ್ತಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತಿನಿಂದ ಬೆಳಿಗ್ಗೆ 6 ಗಂಟೆಯಿಂದ ನಿಷೇಧಾಜ್ಞೆ ಜಾರಿಯಲ್ಲಿರುವಂತದ್ದು. ಮಡಿಕೇರಿಯಲ್ಲಿ ಈಗ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಎಲ್ಲಾ ಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಒಂದ್ ಕಡೆ ಈಗ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದಂತಹ ಮಡಿಕೇರಿ ಚಲೋ ಕಾರ್ಯಕ್ರಮ ರದ್ದುಗೊಳಿಸಲಾಗಿದೆ. ಆದರೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುವಂತದ್ದು, ಏಕೆಂದರೆ ಬಿಜೆಪಿ ಕೂಡ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಎಲ್ಲ ಕಾರ್ಯಕ್ರಮಗಳಿಂದಾಗಿ ಜನ ಬರುವಂತವರ ಸಂಖ್ಯೆ ಹೆಚ್ಚಾಗತ್ತೆ, ಮತ್ತೆ ಗಲಭೆಗೆ ಕಾರಣ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು. ಇವತ್ತಿನಿಂದ 4 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ. ಸದ್ಯ ಮಡಿಕೇರಿ ಕೊಡಗು ಆ ಭಾಗದ ಪರಿಸ್ಥಿತಿ ಹೇಗಿದೆ? ಪೊಲೀಸರ ಭದ್ರತೆ ಯಾವ ರೀತಿ ನಿಯೋಜನೆ ಕೊಂಡಿದೆ ರಾಘವೇಂದ್ರ? ಹೌದು ಮಧು, ಏನು 26ನೇ ತಾರೀಕು ಮಡಿಕೇರಿ ಚೆಲ್ಲುವನ್ನ ಹಮ್ಮಿಕೊಂಡಿತ್ತು ಕಾಂಗ್ರೆಸ್ ಪಕ್ಷ. ಅದನ್ನ ನಿನ್ನೆಯಷ್ಟೇ ಅವರು ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟು ಒಂದು ಮಡಿಕೇರಿ ಚೆಲ್ಲುವನ್ನ ಕೈ ಬಿಟ್ಟಿದ್ದೀವಿ ಅನ್ನುವಂತ ಸ್ಟೇಟ್ಮೆಂಟ್ ಮಾಡಿದ್ರು. ಅದಾದ ನಂತರ ಕೂಡ ಏನು ಕೊಡಗಿನಲ್ಲಿ ಇವತ್ತಿನ ಬೆಳಗ್ಗೆಯಿಂದ ಮತ್ತೆ ನಿಷೇಧಾಜ್ಞೆ ಜಾರಿಯನ್ನ ಮುಂದುವರಿಸಲಾಗಿದೆ. ಇನ್ನು 4 ದಿನಗಳ ಕಾಲ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಇದಕ್ಕೆ ಮುಂಚೆ ನಿನ್ನೆ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮಡಿಕೇರಿಯಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳೋದಕ್ಕೆ ಕ್ರಮ ವಹಿಸಿದ್ರು. ಅದರಂತೆ ಇವತ್ತು ಮಡಿಕೇರಿಗೆ ಹೆಚ್ಚುವರಿ ಪೊಲೀಸರನ್ನ ಕೂಡ ಹೊರಗಡೆ ಜಿಲ್ಲೆಗಳಿಂದ ಕರೆಸಿಕೊಂಡಿದ್ದಾರೆ. ಸಾವಿರಾರು ಜನ ಪೊಲೀಸರನ್ನ ಎಲ್ಲ ಕೊಡಗಿನಾದ್ಯಂತ ಎಲ್ಲ ಕಡೆ ನಿಯೋಜನೆ ಮಾಡಲಾಗಿದೆ. ಎಲ್ಲ ಕೊಡಗಿಗೆ ಬರತಕ್ಕಂತ ಎಲ್ಲ ಚೆಕ್ ಪೋಸ್ಟ್ ಗಳೇನಿದಾವೆ, ಚೆಕ್ ಪೋಸ್ಟ್ ಗಳಲ್ಲಿ ಬರುವಂತ ಹೋಗುವಂತ ವ್ಯಕ್ತಿಗಳು ಕಡ್ಡಾಯವಾಗಿ ಎಲ್ಲರನ್ನು ಕೂಡ ತಪಾಸಣೆ ಮಾಡಿ ಕಳಿಸ್ಕೊಡ್ಲಾಗ್ತಾ ಇದೆ. ಒಟ್ಟಾರೆ ಕೊಡಗಿನಲ್ಲಿ ತುಂಬಾ ಅಲರ್ಟ್ ಮಾಡಲಾಗಿದೆ. ಅಂದ್ರೆ ನಿಷೇಧಾಜ್ಞೆ ಅಂತಂದ್ರೆ ಬಹಳ ಕಟ್ಟುನಿಟ್ಟಿನ ನಿಷೇಧಾಜ್ಞೆ ಜಾರಿ ಮಾಡಲಾಗ್ತಿದೆ. ಎಲ್ಲೂ ಕೂಡ 5 ಜನಕ್ಕಿಂತ ಹೆಚ್ಚು ಮಂದಿ ಗುಂಪು ಕೊಡುವಂತದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಕಡೆ ಪೊಲೀಸ್ನವರು ಅಲರ್ಟ್ ಅನ್ನ ಮಾಡ್ತಾ ಇದ್ದಾರೆ, ಗುಂಪು ಕೊಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಲ್ಲದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಬೇರೆ ಮೆರವಣಿಗೆ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಬೇರೆ ಬೇರೆ ಜನ ಸೇರುವಂತ ಕಾರ್ಯಕ್ರಮಗಳು ಯಾವುದೇ ಇದು ಕೂಡ ಯಾವುದಕ್ಕೂ ಕೂಡ ಅನುಮತಿಯನ್ನ ಕೊಡ್ತಾ ಇಲ್ಲ. ಕೇವಲ ಏನು ಪೂರ್ವ ನಿರ್ಧಾರಿತವಾದಂತ ಏನು ವಿವಾಹ ಕಾರ್ಯಕ್ರಮಗಳು, ನಿಶ್ಚಿತಾರ್ಥಗಳು, ಶುಭ ಕಾರ್ಯಕ್ರಮಗಳು ಏನಿತ್ತು ಅದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಅದರ ಹೊರತಾಗಿ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಕೊಡಗಿನಲ್ಲಿ ಅವಕಾಶ ಇಲ್ಲ. ಅಂದ್ರೆ 26ನೇ ತಾರೀಕು ಮಡಿಕೇರಿ ಚಲಿಯವನ್ನ ಕೈ ಬಿಟ್ಟಿದ್ರು ಕೂಡ
ಕಾಂಗ್ರೆಸ್ ನ ಪಕ್ಷ ಕೈ ಬಿಟ್ಟಿದ್ರು ಸಿದ್ದು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಏಕಾಯಕಿ ಮಡಿಕೇರಿಗೆ ನುಗ್ಗುವಂತ ಮಡಿಕೇರಿಗೆ ಬರುವಂತ ಪ್ರಯತ್ನ ಮಾಡಬಹುದು ಅಂತ ಅನುಮಾನದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಲಾಗುತ್ತದೆ. ಅದರ ಜೊತೆಗೇನೆ 26ನೇ ತಾರೀಕು ಏನು ಬಿಜೆಪಿ ಜನಜಾಗೃತಿ ಸಭೆಯನ್ನ ಕೂಡ ಏರ್ಪಡಿಸಿತ್ತು, ಅದು ನಡೆಯುತ್ತೋ ಬಿಡಿಯುತ್ತೋ ಅನ್ನುವಂತ ಒಂದು ಡೌಟ್ ಇದೆ. ಆದ್ರೆ ಅದಕ್ಕೆ ಕೂಡ ಪೊಲೀಸ್ನವರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಮುಂಜಾಗ್ರತೆಗಳನ್ನ ಕ್ರಮಗಳನ್ನ ತಗೊಂಡಿದ್ದಾರೆ. ಏನು ಕೊಡಗಿನಲ್ಲಿ ಒಟ್ಟಾರೆ ಏನು ಒಂದು ರೀತಿ ಅಘೋಷಿತ ಕರ್ಫ್ಯೂ ವಿಧಿಸಿದ ರೀತಿಯಲ್ಲಿ ಕೊಡಗಿನಾದ್ಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮದ್ಯಪಾನ ಮಾರಾಟ ಏನಿದೆ, ಮದ್ಯ ಮಾರಾಟ ಏನಿದೆ ಅದನ್ನ ಕೂಡ ನಿಷೇಧ ಮಾಡಲಾಗಿದೆ. ಎಲ್ಲಿಯ ಕೂಡ ಪಾರ್ಟಿ ಆತರದ ಎಲ್ಲ ಆತರದ ಆಯೋಜನೆಗಳು ಎಲ್ಲಿಯೂ ಕೂಡ ಕಂಡು ಬರ್ತಾ ಇಲ್ಲ. ಕೊಡಗಿನಲ್ಲಿ ಒಂದು ನೀರವ ಮೌನ ಇವತ್ತು ಆವರಿಸಿರ್ತಕ್ಕಂಥದ್ದು. ಜನಜೀವನ ಸಹಜವಾಗಿದೆ, ಚಟುವಟಿಕೆಗಳು ಸಹಜವಾಗಿದೆ. ಆದ್ರೆ ಎಲ್ಲೇ ಒಂದು ಕಡೆ ಈ ಒಂದು ಅಘೋಷಿತ ಕರ್ಫ್ಯೂ ವಿಧಿಸಿದ ರೀತಿಯಲ್ಲಿ ಇಡೀ ಕೊಡಗಿನಾದ್ಯಂತ ಪರಿಸ್ಥಿತಿ ಇದೆ. ಪೊಲೀಸ್ನವರು ಎಲ್ಲರ ಚಲನವಲನಗಳ ಬಗ್ಗೆ ತುಂಬಾ ನಿಗಾವನ್ನ ಇಡಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಹುದು ಅನ್ನುವಂತ ಗುಪ್ತಚರ ಇಲಾಖೆ ಮಾಹಿತಿಗಳನ್ನ ಆಧರಿಸಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದ್ದಾರೆ. ಮಧು, ಇನ್ನು ಬೇರೆ ಬೇರೆ ಜಿಲ್ಲೆಯಿಂದ ಕೊಡಗಿಗೆ ಆಗಮಿಸುವಂತಹ ಸಾರ್ವಜನಿಕರಿಗೂ ಕೂಡ ಒಂದು ರೀತಿ ತೊಂದರೆ ಆಗ್ತಾ ಇದೆ ಅಥವಾ ಬರೋದಕ್ಕೆ ನಿಷೇಧ ಇದೆ ಅನ್ನುವಂತಹ ಮಾಹಿತಿ. ಸದ್ಯ ಗಡಿ ಭಾಗದ ಸಿಚುಯೇಷನ್ ಹೇಗಿದೆ? ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳೇನಾದ್ರೂ ನಿರ್ಮಾಣವಾಗಿದೆಯಾ? ಹೇಗೆ ರಾಘವೇಂದ್ರ? ಹೌದು ಮಧು, ಏನು ಮಡಿಕೇರಿಗೆ ಮಡಿಕೇರಿಯ ಕೊಡಗು ಭಾಗಕ್ಕೆ ಹೊಂದಿಕೊಂಡಂತೆ ಕೇರಳ ರಾಜ್ಯ ಕೂಡ ಇರೋದ್ರಿಂದ ಅಲ್ಲಿಂದ ಸಾಕಷ್ಟು ಅಂದ್ರೆ ಈ ಬೇರೆ ಬೇರೆ ಸಂಘಟನೆಗಳ ಕಾರ್ಯಕರ್ತರುಗಳು ಕೊಡಗಿಗೆ ಬರಬಹುದು, ಕಾಂಗ್ರೆಸ್ನ ಬೆಂಬಲಿಸಿ ಬರಬಹುದು ಅನ್ನುವಂತ ಒಂದು ಅನುಮಾನದಲ್ಲಿ ಏನ್ ಹೇಳಿ ಕೇರಳ ಮತ್ತೆ ಮೈಸೂರಿನಿಂದ ಬರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಕಡ್ಡಾಯ ತಪಾಸಣೆ, ಸಕಾರಣ ಇಲ್ಲದೆ ಯಾರೂ ಕೂಡ ಕೊಡಗಿಗೆ ಇವಾಗ ಹೋಗುವಂತಿಲ್ಲ. ಪ್ರವಾಸಿಗರು ಕೂಡ ಕೊಡಗಿಗೆ ಹೋಗುವಂತದ್ದು ಕಡಿಮೆ ಆಗಿದೆ. ಯಾಕಂದ್ರೆ ಅಲ್ಲಿ ಕೂಡ ಅಲ್ಲಿಯ ಪರಿಸ್ಥಿತಿ ಇದೆಯಲ್ಲ, ಆ ಪರಿಸ್ಥಿತಿಯಿಂದಾಗಿ ಪ್ರವಾಸಿಗರು ಕೂಡ ನಿರ್ಭಯವಾಗಿ ಅಲ್ಲಿ ಹೋಗ್ಲಿಕ್ಕೆ ಈಗ ಹೆದರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿರ್ತಕ್ಕಂಥದ್ದು. ಮೊದಲು ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.